आनेकल क्षेत्र जेडीएस पंचरत्न रथयात्रे अब्बर मुंदुवर्तिदे। कांग्रेस बीजेपी कोटेगळिगे दळपतिगळु लग्गे इट्टिद्दारे। एचडीके रथयात्रेगे जनसागरवे हरिदु बंदिदे। कांग्रेस बीजेपिगे जेडीएस अभ्यर्थी केपी राजु सेड्डु होडिद्दारे। ब्यागड देनहळ्ळि आनेकल कर्पूरु मायसंद्र अत्तिबेले बिदरगुप्पे बिल्लापुर सर्जापुर दोमसंद्र सर्कल्नल्लि पंचरत्न रथयात्रे सागलिदे। दळपतिगागि ರಾಗಿಯಿಂದ ತಯಾರಾದಂತಹ ಬೃಹತ್ ಹಾರವನ್ನ ಹಾಕಲಾಗಿದೆ। ರಾಗಿ ಪೊಟ್ಟಣಗಳಿಂದ ತಯಾರು ಮಾಡಿರುವಂತಹ ವಿಶೇಷ ಹಾರವನ್ನ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಹಾಕಿದ್ದಾರೆ। ಇನ್ನು ಜೆಡಿಎಸ್ ನಡೆಸ್ತಾ ಇರುವಂತಹ ಪಂಚರತ್ನ ರಥಯಾತ್ರೆ ಹಲವು ದಿನಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಗೆ ಸಾಗಿ ಬಂದ ನಂತರ ಇವತ್ತು ಆನೇಕಲ್ನಲ್ಲಿ ಜೆಡಿಎಸ್ ಪಂಚರತ್ನ ರಥಯಾತ್ರೆಯ ಅಬ್ಬರ ಮುಂದುವರೆದಿದೆ। ಗಮನಿಸಬಹುದು ಆನೇಕಲ್ನಲ್ಲಿ ಜೆಡಿಎಸ್ನ ಪಂಚರತ್ನ ರಥಯಾತ್ರೆಯ ಅಬ್ಬರ ಹೇಗಿದೆ ಅಂತ। ಕಾಂಗ್ರೆಸ್ ಬಿಜೆಪಿ ಕೋಟೆಗಳಿಗೆ ಈ ಮೂಲಕ ದಳಪತಿಗಳು ಲಗ್ಗೆ ಇಟ್ಟಿದ್ದಾರೆ। ಎಚ್ಡಿ ಕುಮಾರಸ್ವಾಮಿ ಅವರ ಈ ರಥಯಾತ್ರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿರುವಂತಹ ದೃಶ್ಯಗಳು ಅವರಿಗೆ ಅದ್ಧೂರಿಯಾಗಿ ಸ್ವಾಗತ ಕೋರಿರುವುದು। ಇನ್ನು ಕುಮಾರಸ್ವಾಮಿ ಅವರಿಗೆ ವಿಶೇಷವಾಗಿ ರಾಗಿ ಪೊಟ್ಟಣದಿಂದ ತಯಾರು ಮಾಡಿರುವಂತಹ ಒಂದು ಬೃಹತ್ ಹಾರವನ್ನು ಹಾಕಿ ಅದ್ಧೂರಿಯಾಗಿ ದಳಪತಿಗೆ ಸ್ವಾಗತವನ್ನು ಕೋರಲಾಗಿದೆ। ಕಾಂಗ್ರೆಸ್ ಬಿಜೆಪಿಗೆ ಜೆಡಿಎಸ್ ಅಭ್ಯರ್ಥಿ ಕೆಪಿ ರಾಜು ಅವರು ಈ ಮೂಲಕ ಸೆಡ್ಡು ಹೊಡೆದಿದ್ದಾರೆ। ಅಭೂತಪೂರ್ವವಾದಂತಹ ರೆಸ್ಪಾನ್ಸ್ ಈ ರಥಯಾತ್ರೆಗೆ ಸಿಕ್ಕಿದೆ। ಇನ್ನು ಈ ರಥಯಾತ್ರೆ ಬ್ಯಾಡನ ದೇನಹಳ್ಳಿ ಆನೇಕಲ್ ಕರ್ಪೂರು ಮಾಯಸಂದ್ರ ಅತ್ತಿಬೆಲೆ ಬಿದರಗುಪ್ಪೆ ಬಿಲ್ಲಾಪುರ ಸರ್ಜಾಪುರ ದೊಮ್ಮಸಂದ್ರ ಸರ್ಕಲ್ನಲ್ಲಿ ಸಾಕ್ತಾ ಇರುವಂಥದ್ದು। ದಳಪತಿಗಾಗಿ ವಿಶೇಷವಾಗಿ ರಾಗಿ ಪೊಟ್ಟಣಗಳಿಂದ ತಯಾರಿಸಿರುವಂತಹ ವಿಶೇಷ ಹಾರವನ್ನು ಹಾಕಿ ಅಲ್ಲಿನ ಜನರು ಅದ್ಧೂರಿಯಾಗಿ ಸ್ವಾಗತವನ್ನು ಕೋರಿದ್ದಾರೆ। ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಪಂಚರತ್ನ ರಥಯಾತ್ರೆ ನಡೀತಾ ಇದೆ। ಕುಮಾರಸ್ವಾಮಿ ಅವರು ಇವತ್ತು ಇಲ್ಲಿ ಬಂದು ಮತಯಾಚನೆ ಮಾಡ್ತಾ ಇದ್ದಾರೆ। ಸದ್ಯ ಕ್ಷೇತ್ರದಲ್ಲಿ ಯಾವ ರೀತಿ ಚುನಾವಣಾ ಹವಾ ಇದೆ ಅನ್ನೋದನ್ನ ನಾವು ಜೆಡಿಎಸ್ ಅಭ್ಯರ್ಥಿ ಕೆಪಿ ರಾಜು ಅವರ ಬಳಿನೇ ಕೇಳೋಣ। ಸರ್, ಚುನಾವಣಾ ತಯಾರಿ ಹೇಗೆ ನಡೀತಾ ಇದೆ? ಸರ್, ಚುನಾವಣೆ ಈಗಾಗಲೇ ಪಕ್ಷದ ನಮಗೆ ಅಧಿಕೃತ ಅಭ್ಯರ್ಥಿಯನ್ನು ಘೋಷಣೆ ಆದಾಗಿಂದ ತಾಲೂಕಿನ ಕಾರ್ಮಿಕರಿರ್ಬೋದು, ರೈತರಿರ್ಬೋದು, ವಿಶೇಷವಾಗಿ ಯುವ ಜನತೆ ನಮಗೆ ಅಭೂತಪೂರ್ವ ಬೆಂಬಲವನ್ನು ಘೋಷಣೆ ಮಾಡ್ತಾ ಇದ್ದಾರೆ। ಆದ್ದರಿಂದ ಈ ಬಾರಿ ಆನೇಕಲ್ನಲ್ಲಿ ಜೆಡಿಎಸ್ ಪಕ್ಷನ ಗೆಲ್ಲಿಸೋ ನಿಟ್ಟಿನಲ್ಲಿ ನಾವು ಎಲ್ಲ ನಮ್ಮ ನಾಯಕರ ಗೊಟ್ಟಗೆರೆ ಮಂಜಣ್ಣ ಅವರ ನೇತೃತ್ವದಲ್ಲಿ ನಾವು ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ। ಸರ್, ಈ ಬಾರಿ ಜನ ಬದಲಾವಣೆ ಬಯಸ್ತಾ ಇದ್ದಾರಾ? ಖಂಡಿತ ಖಂಡಿತ, ಇಲ್ಲಿನ ಜನರು ಏನು ಸಂಕಷ್ಟದಲ್ಲಿದ್ದಾರೆ ಆ ಕಷ್ಟಗಳಿಗೆ ಸ್ಪಂದಿಸುವಂಥ ಕೆಲಸನ ಇದುವರೆಗೂ ಯಾವುದೇ ನಾಯಕರು ಮಾಡಲಿಲ್ಲ, ಯಾವುದೇ ರಾಷ್ಟ್ರೀಯ ಪಕ್ಷಗಳು। ಆದ್ದರಿಂದ ಜೆಡಿಎಸ್ ಪಕ್ಷದ ಮೇಲೆ ಈ ಸಾರಿ ಭರವಸೆಯನ್ನಿಟ್ಟು ನಮಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ। ಸರ್, ಎರಡು ಬಾರಿ ಕಾಂಗ್ರೆಸ್ ಅವರು, ನಾಲ್ಕು ಬಾರಿ ಬಿಜೆಪಿ ಅವರು ಇದ್ರು, ಕ್ಷೇತ್ರದಲ್ಲಿ ಏನು ಕೆಲಸಗಳಾಗಿದೆ ಸರ್, ಏನು ಆಗಬೇಕಾಗಿದೆ? ಈಗಾಗಲೇ ಯುವಕರ ನಿರುದ್ಯೋಗ ಸಮಸ್ಯೆ ಇರ್ಬೋದು, ತಾಲೂಕಿನ ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು, ಏನು ಎಲ್ಲ ಕೆರೆಗಳು ಅದಗಿಟ್ಟು ನೀರಿನ ಅಂತರ್ಜಲ ಮಟ್ಟ ಪಾತಾಳಕ್ಕೆ ಕುಸಿದಿರೋ ಸಂದರ್ಭ ಇರ್ಬೋದು, ಎಲ್ಲ ಸಮಸ್ಯೆಗಳು ರೈತರು ಇರ್ಬೋದು, ಕಾರ್ಮಿಕರು ಇರ್ಬೋದು, ಯುವಕರು ಯಾವುದೇ ಸಮಸ್ಯೆಗಳಿಗೆ ಇದುವರೆಗೂ ಆಡಳಿತ ಮಾಡಿದ ಸ್ಪಂದಿಸದೇ ಇರೋದ್ರಿಂದ ನಮಗೆ ಜೆ ಡಿ ಎಸ್ ಪಕ್ಷಕ್ಕೆ ಈ ಬಾರಿ ಅದು ವಿಶೇಷವಾಗಿ ಕುಮಾರಣ್ಣ ಅವರ ಪಂಚರತ್ನ ಯೋಜನೆಗಳು ಏನು ಆ ಕಾರ್ಯಕ್ರಮಗಳಿದ್ದಾವೆ ಆ ಕಾರ್ಯಕ್ರಮಗಳಿಗೋಸ್ಕರ ನಮ್ಗೆ ವಿಪರೀತ ಜನಬೆಂಬಲ ಸಿಗ್ತಾ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕಿಷ್ಟ। ಸರ್, ಪ್ರತಿ ಚುನಾವಣೆಯಲ್ಲೂ ಕೂಡ ಜೆ ಡಿ ಎಸ್ ಪಾರ್ಟಿ ತನ್ನದೇ ಆದ ಒಂದು ಪ್ರಾಬಲ್ಯವನ್ನು ಪಡೆದುಕೊಂಡು ಬರ್ತಾ ಇದೆ, ಈ ಬಾರಿ ಹೇಗಿದೆ ಸರ್, ಟ್ರೆಂಡ್ ಹೇಗಿದೆ? ಈಗಾಗಲೇ ಆನೇಕಲ್ನಲ್ಲಿ
ಈಗಾಗಲೇ ಪಕ್ಷ ನಾವು ಸುಮಾರು 2 ವರ್ಷದಿಂದ ಸತತವಾಗಿ ನಾವು ಪಕ್ಷ ಸಂಘಟನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಕೆಲಸವನ್ನು ನಾವು ಈಗಾಗಲೇ 20 30 ವರ್ಷದಿಂದ ಮಾಡ್ಕೊಂಡು ಬಂದಿರೋದ್ರಿಂದ ನಮಗೆ ಈ ಬೆಂಬಲ ಸಿಗ್ತಾ ಇದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್ ಕೊನೆಯದಾಗಿ ಆನೇಕಲ್ ಜನತೆಗೆ ಏನು ಹೇಳ್ತೀರಾ ಆನೇಕಲ್ ಜನತೆ ಏನು ಸಂಕಷ್ಟದಲ್ಲಿದ್ದಾರೆ ನಿಮ್ಮೆಲ್ಲ ಸಮಸ್ಯೆಗೆ ಪರಿಹಾರವಾಗಿ ಈ ಬಾರಿ ಜೆಡಿಎಸ್ ಪಕ್ಷನ ಬೆಂಬಲ ಕೊಡಿ ಅಂತ ಹೇಳಿ ನಾನು ಅವರಿಗೆ ಕೈಮುಗಿದು ಕೇಳ್ಕೊಳ್ತಾ ಇದ್ದೀನಿ ಸೋ ಇದು ಕೆಪಿ ರಾಜು ಹಾಗೆ ಜೆಡಿಎಸ್ ಮುಖಂಡರ ಮಾತು ಕ್ಯಾಮೆರಾ ಪರ್ಸನ್ ಪವನ್ ಜೊತೆ ಆನಂದ್ ಅಂದ್ಗುಡಿ ಪವರ್ ಟಿವಿ